ನಾನು ಈ ಸಿನಿಮಾ ರಂಗ ಅದ್ಭುತವಾದ ಜರ್ನಿಗಳಲ್ಲಿ ಈ ಸಿನಿಮಾ ಒಂದು ನನಗೆ ಏನಕ್ಕೆ ಅಂದರೆ ಒಂದು ಕಾಲದಲ್ಲಿ ನಮಗೆ ನಮಗೆ ದುಡ್ಡು ಕೊಡ್ತಾರೆ ಅಂದರೆ ಸಾಕು ಆ ಪಾತ್ರ ಮಾಡ್ತಾಯಿದ್ದೀನಿ ಏ ನೀನು ಶಡ್ಡಿ ಹಾಕೊಂಡೆ ಬರಬೇಕು ನೀನು ಈ ಥರ ಇರಬೇಕು ನಮ್ಮ ಸಾಯಿ ಪ್ರಕಾಶ್ ಅದು ಯಾವುದೋ ಒಂದು ಫಿಲಮಲ್ಲಿ ಹೆಸರು ಮರ್ತ್ಕೊಂಡಿದ್ದೀನಿ ಸುನೀಲ್ ಪಾಪತ್ತಿರೋಗ್ಬಿಟ್ಟ ನನ್ನೂ ಅವನು ಬಿಡಬೇಕು ನೀರಿಂದ ಅಂತ ಹೇಳಿ ಮಾಡಿಸ್ಬಿಟ್ಟಿದ್ರು ನನಗೆ ನಾನು ಆಮೇಲೆ ಕಾಲು ಕಟ್ಕೊಬಿಟ್ಟೆ ಏನು ಸರ್ ಇಂಥ ಕೆಲಸ ಮಾಡಿಬಿಟ್ರಿ ಅಂತ ಇಲ್ಲ ಕರೆಕ್ಟ್ ಟೈಮಿಗೆ ಕಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸರ್ ಬೋಟೆ ಬಿಟ್ಟಿದ್ರು ಹಂಗೆ ಅದೇ ವಿ ವಾಂಟ್ ಮನಿ ಜೀವನ ನಡಿಬೇಕು ನಮಗೆ ಭಾಳ ಕಷ್ಟವಾದ ದಿನಗಳು ಈ ಕಡೆ ಅದಕ್ಕೆ ಹೊಂಚಬೇಕು ಇದಕ್ಕೆ ಕೊಂಚಬೇಕು ಏನಾರು ಮಾಡ್ಕೋಬೇಕು ಎಲ್ಲ ಒಂಥರ ಇವತ್ತೆಲ್ಲ ನಿಜವಾಗ್ಲೂ ತುಂಬ ಅದೃಷ್ಟವಂತರು ನಮ್ಮ ಕಲಾವಿದರು ಸ್ನೇಹಿತರು ಭಾಳ ಕೇಳ್ಕೊಂಬಂದಿದ್ದಾರೆ ಅವಾಗ ನಾವು ಅಂತ ಒಂದು ಹೆಸರನ್ನ ನಿಲ್ಲಿಸಬೇಕು ಅಂದರೆ ಬಹುಶಃ ಹತ್ತನೈದು ವರ್ಷ ಅಂತಗಳು ಏನು ನನ್ನ ಹೆಸರು ಜಗ್ಗೇಶ್ ಅಂತ ಜನಕ್ಕೆ ಗೊತ್ತಾಗ ಪಾಪ ಕೆ ವಿ ರಾಜು ಸಹಾಯದಿಂದ ಸಂಗ್ರಾಮ ಚಿತ್ರದಲ್ಲಿ ಗೊತ್ತಾಯಿತು ಅಷ್ಟೊತ್ತಿಗೆ ನಾನು ಎಂಟು ವರ್ಷ ಆಯಿತು ಒಂದು ಸಿನಿಮಾ ಇಂಡಸ್ಟ್ರಿ ತುಂಬ ಚೆನ್ನಾಗಿದೆ ಎಂತೂ ಅದೃಷ್ಟವಂತರಂತೆ ನಾನು ಮೊನ್ನೆಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ ನಮಸ್ಕಾರ ಸಹ ನಮಸ್ಕಾರ ಸಹ ಅಂತ ಅವನು ಅವನು ಆಡ್ತಾನೆ ಅವನಿಗೆ ಅದೃಷ್ಟವಲ್ಲ ಸಾಬಿಗಳಂತೆ ನಾವು ಒಂದೊಂದು ಡೈಲಾಗ್ನ ಅಭ್ಯಾಸ ಮಾಡಿಕೊಂಡು ಅವರವರ್ಗಟ್ಲೆ ತಪಾಸು ಮಾಡಿಕೊಂಡು ನಾವು ಮಾಡಿ ಇಲ್ವೇ ಇಲ್ಲ ನೋಡಿ ಎಂಥ ಕಾಲ ಬಂದುಬಿಡ್ತೀವಿ ಐ ಐ ಲವ್ ಯು ಅಂತೇಳಿ ಒಂದು ಅಮ್ಮ ಅವಳಗದು ಎಷ್ಟೋ ಇದು ಅಂತೆ ಅಂತ ಮಾತಿ ಮಾಡಿ ನೋಡಿ ಹೋಗ್ತಾ ಇದೆ ಅಂತ ಇದು ನನ್ನ ಪ್ರಕಾರ ಸರಿನೋ ಇಲ್ವೋ ಅಂತ ನನಗೆ ಡೌಟ್ ಸೆಟ್ ಆಗ್ಬಿಟ್ಟಿದೆ ಐ ಡೋಂಟ್ ನೋ ವಾಟ್ಸ್ ಆ ಶ್ರಮಕ್ ಫಲಾನ ಇದು ಅಥವಾ ಹೆಂಗೆ ಇದು ಅನ್ನೋದು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಆಮೇಲೆ ಅದರಲ್ಲಿ ಏನು ಬರುತ್ತಲ್ಲ ಅದೇ ಸತ್ಯವಾಗ್ಬಿಟ್ಟಿದೆ ಇವತ್ತು ಇವತ್ತು ನೀವೆಲ್ಲ ಕಷ್ಟಪಟ್ಟು ಟಿ ವಿ ಹಿಡ್ಕೊಂಡು ನಿಮ್ಮೆಲ್ಲ ರೆಕಾರ್ಡ್ ಮಾಡಿ ನೀವು ಬರೆದು ನೆಕ್ಸ್ಟ್ ಡೇ ನೆಕ್ಸ್ಟ್ ವೀಕ್ ಬರುತ್ತೆ ನೀವೆಲ್ಲ ಸುಳ್ಳು ಆಗ್ತಾಯಿದ್ದೀರಿ ಅಂದರೆ ಅದೇ ಫುಲ್ಲು ಓ ಅಂತ ಹೋಗುತ್ತೆ ಅದು ಯಾರು ಇಷ್ಟಪಡ್ತಾರೋ ಗೊತ್ತಿಲ್ವಾ ನಾವು ಕಷ್ಟಪಟ್ಟು ದೇವರು ದೇವರು ದೊಡ್ಡವರು ಚಿಕ್ಕವರು ಸಮಾಜ ಅಂತ ಬಂದರೆ ನಿಧಾನ ಕುಂಟ್ಕೊಂಡು ತೆಳ್ಕೊಂಡು ಇವತ್ತು ಅಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ ఈ కాలఘట్ట 100% హండ్రెడ్ పర్సెంట్ నిమ్మదిల్ ఆశీర్వాద భాళ